ನೀವು ಮಾಡಿರೋ ಸಿನಿಮಾಗಳಲ್ಲಿ ಅದು ತುಂಬಾ ಸ್ಪೆಷಲ್ ಆಗಿ ಮೂಡ್ ಬಂತು ಅಂತ ಇದ್ರೆ ಅದು ಯಾವ ಶಾಟ್ ಅಥವಾ ಯಾವ ಸೀನ್? ಎರಡು ಸೀನ್ಗಳು ಆ ದಿನಗಳಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ಒಂದು ಥ್ಯಾಂಕ್ಸ್ ಟು ಆಶೀಶ್ ವಿದ್ಯಾರ್ಥಿ, ಇನ್ನೊಂದು ಥ್ಯಾಂಕ್ಸ್ ಟು ವೇಣು. ಯಾಕೆಂದ್ರೆ ನಾವು ಎಷ್ಟೋ ಸತಿ ಬರೀ ಡೈರೆಕ್ಟ್ರೆ ಎಲ್ಲದನ್ನೂ ಯೋಚನೆ ಮಾಡ್ತಾನೆ ಅಂತ ಅನ್ಕೊಳ್ತೀವಿ, ಹಾಗಾಗೋದಿಲ್ಲ. ಸಿನಿಮಾದಲ್ಲಿ ಎಷ್ಟೋ ಜನ, ಯು ಶುಡ್ ಬಿ ಓಪನ್ ಟು ಇನ್ಪುಟ್ಸ್ ಅಂಡ್ ಪೀಪಲ್ ವಿಲ್ ಗಿವ್ ಯು ಲಾಟ್ ಆಫ್ ವೆರಿ ಗುಡ್ ಐಡಿಯಾಸ್. ಆಶೀಶ್ ವಿದ್ಯಾರ್ಥಿ ಬಿಡುಗಡೆ ಆಗೋ ಸಮಯದ ಸೀನ್ ಮಾಡುವಾಗ ಅಲ್ಲಿ ಲೈಟು ಇದ್ರ ಮೂಲಕ ಬರ್ತಾ ಇತ್ತು, ಬಾರ್ಗಳ ಮೂಲಕ ಬರ್ತಾ ಇತ್ತು. ಅವ್ರು ಹೇಳಿದ್ರು, ನೋಡಿದ್ ಎಷ್ಟು ಚೆನ್ನಾಗಿದೆ, ನಾನು ಹಿಂಗೆ ಇಲ್ಲಿ ಮೂವ್ ಮಾಡಿದ್ರೆ ನನ್ನ ಕಣ್ಣ ಮುಂದೆ ಆ ಬಾರ್ಗಳ ರಿಫ್ಲೆಕ್ಷನ್ ಕಾಣಿಸುತ್ತೆ, ಇದನ್ನು ಬಳಸ್ಕೋಬೋದು ನೀನು, ಯಾಕಂದ್ರೆ ನಾನು ಈಗ ತಾನೇ ಜೈಲಿಂದ ಆಚೆ ಬರ್ತಾ ಇದ್ದೀನಿ, ಈ ಶಾಟ್ನ ಯೂಸ್ ಮಾಡ್ಕೋಬೋದಲ್ಲ ನೀನು ಅಂತಂದ್ರು. ಇನ್ನೊಂದು ಕಡೆ ಏನಾಯಿತು, ಒಂದು ಆ ಫಾರ್ಮ್ ಹೌಸಲ್ಲಿ ಶೂಟ್ ಮಾಡ್ತಿದ್ವಿ ಆ ದಿನಗಳಲ್ಲಿ, ವೇಣು ಒಂದು ನಿಮಿಷ ಬಾ ಚೈತನ್ಯ ಅಂತ ಕರ್ಕೊಂಡು ಹೋದ್ರು, ಒಂದು ಜಾಗ ತೋರಿಸಿದ್ರು, ಅಲ್ಲಿ ಇರುವೆಗಳು ಒಂದು ಗೂಡಿತ್ತು, ಇರುವೆಗಳು ಓಡಾಡ್ತಿದ್ವು. ಅವ್ರು ಹೇಳಿದ್ರು, ಇದನ್ನ ನಾನೇನಾದ್ರು 100mm ಲೆನ್ಸಲ್ಲಿ ಶೂಟ್ ಮಾಡಿದ್ರೆ 70 ಸ್ಕ್ರೀನಲ್ಲಿ ದೊಡ್ಡದಾಗಿ ಕಾಣಿಸ್ತೇವೆ ಇರುವೆಗಳು, ತುಂಬ ಚೆನ್ನಾಗಿರುತ್ತೆ ವಿಜುವಲ್. ನಾನು ಹೇಳಿದೆ, ನ್ಯಾಷನಲ್ ಜಿಯೋಗ್ರಫಿಕ್ ಡಾಕ್ಯುಮೆಂಟ್ರಿ ಮಾಡ್ತಿಲ್ಲ, ನಾವು ಸಿನಿಮಾ ಮಾಡ್ತೀವಿ, ಹೆಂಗೆ ಯೂಸ್ ಮಾಡಲಿ ಅನ್ನೋ ಇರುವೆನ, ಅದು ನಿನಗೆ ಬಿಟ್ಟಿದ್ದು, ಇದು ತುಂಬ ಚೆನ್ನಾಗಿದೆ ಶಾರ್ಟ್ ಅಂತ ಅಷ್ಟೇ ನಾನು ಹೇಳಬಲ್ಲೆ. ಅವಾಗ ನಾನು ಯೋಚನೆ ಮಾಡಿದೆ, ಆ ಒಂದು ಸೀನಲ್ಲಿ ಕೊತ್ವಾಲು ಅವನ ಬಗ್ಗೆ ವಿಚಾರನ ಜಯರಾಜ್ಗೆ ಹೇಳ್ಬಿಟ್ರು, ಆದ್ರಿಂದ ಜಯರಾಜ್ ಎಸ್ಕೇಪ್ ಆದ ಅನ್ನೋ ಕೋಪದಲ್ಲಿರ್ತಾನೆ. ಯಾರು ಅದನ್ನ ಮಾಡಿದ್ರು, ಯಾರು ಕಟಾಯಿಸಿದ್ರು ಅಂತ ಅವ್ನಿಗೆ ಯೋಚನೆ ಮಾಡ್ತಿರ್ತಾನೆ. ಆಗ ಅನಿಸ್ತು ನನಗೆ, ಆ ಜಾಗದಲ್ಲಿ ಈ ಶಾರ್ಟ್ ನಾನು ಬಳಸ್ಬೋದು ಅಂತಂದಾಗ ನಾನು ಆಕ್ಟ್ರು ಶರತ್ ಲಲಿತ ಅಶ್ವಾಗಿ ಹೇಳಿದೆ, ಸರಿ ನೀನು ಈ ಡೈಲಾಗ್ ಹೇಳೋಕ್ಕಿಂತ ಮುಂಚೆ ರೈಟ್ ಸೈಡ್ ನೋಡು, ನೋಡ್ತಾ ಅದನ್ನು ಯೋಚನೆ ಮಾಡ್ತಾ ಈ ಡೈಲಾಗ್ ನಾನು ಸ್ವಲ್ಪ ಸ್ಲೋ ಆಗಿ ತಗೋ ಅಂತಂದೆ. ನಾನು ರೈಟ್ ಸೈಡ್ ನೋಡಿದಾಗ ಏನು ಹಾಕ್ತೀಯ ಅಲ್ಲಿ ಅಂತ ಕೇಳ್ದೆ. ನಾನು ಹೇಳಿದೆ, ಅಲ್ಲೊಂದು ಇರುವೆಗೂಡಿದೆ ವೇಣು ಸರ್ ತೋರಿಸಿದ್ದಾರೆ, ಅದು ಆ ಶಾರ್ಟನ್ನು ಹಾಕಬೇಕು ಅಂತಿದ್ದೀನಿ ಅಂತ. ಸೊ ಶರತ್ ಕೂಡ ಅದು ಆ್ಯಕ್ಟ್ ಮಾಡುವಾಗ ಅಲ್ಲಿ ಆ ಇರುವೆಗೂಡಿರಲಿಲ್ಲ, ಬಟ್ ಈ ಆಕ್ಟೆಡ್ ಆಸ್ ಇಫ್ ಇಟ್ ಇಸ್ ದೇರ್. ಆ್ಯಂಡ್ ಒಟ್ಟಾರೆ ಇದ್ರ ಮೇಲೆ ನೋಡಿದಾಗ ಈ ತಲೆಗೆ ಹುಳ ಬಿಡೋದು ಅಂತಿವಲ್ಲ, ಆ ರೀತಿ ಕಾಣಿಸುತ್ತೆ. ಕೊತ್ವಾಲಿ ಯೋಚನೆ ಮಾಡ್ತಿರ್ತಾನೆ, ಅವ್ನು ಕ್ಲೋಸ್ ಶಟಲ್ ಅವ್ನು ಆ ಕಡೆ ತಿರುಗ್ತಾನೆ, ಅಲ್ಲಿ ಇರುವೆಗಳು ಗೂಡಲ್ಲಿ ಇರುವೆಗಳು ಓಡಾಡ್ತಿರ್ತವೆ, ಮತ್ತೆ ಅವನು ಯೋಚನೆ ಮಾಡ್ತಾನೆ. ಆ ಒಂದು ರೀತಿಯ ಸಿಂಬಾಲಿಕ್ ಸೀಕ್ವೆನ್ಸ್ ಆಗಿ ಅದು ಮೂಡ್ ಬಂತು.